ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಭುವನಾ ಕ್ರಿಯೇಷನ್ಸ್. ನಾನಿವಾಗ ಓಲ್ಡ್ ರೇಷ್ಮೆ ಸ್ಯಾರಿನ ಲಂಗ ಬ್ಲೌಸಾಗಿ ಹೇಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಪಲ್ಲುನ ಕಟ್ ಮಾಡಿಬಿಟ್ಟು ಸರ್ಗೆನ ಕಟ್ ಮಾಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಪಲ್ಲು ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಂಬಿಟ್ಟು ಮಿಕ್ಕಿರೋ ಕ್ಲಾತಲ್ಲಿ ನೋಡಿ, ಇದು ಹಿಪ್ ಸೈಜ್ ಬಂದುಬಿಟ್ಟು 44 ಸೈಜು. 44 ಸೈಜ್ಗೆ ನನಗೆ 4 ಮೀಟರ್ಸ್ ಕ್ಲಾತ್ ಬೇಕಾಗಿದೆ. ನಾನು ಈ ಸ್ಯಾರಿಯಲ್ಲಿ 4 ಮೀಟರ್ಸ್ ಕ್ಲಾತ್ನ ಮೆಷರ್ ಮಾಡಿ ತೊಗೊತೀನಿ. ಇವಾಗ ನಿಮಗೆ 35, 38 ಈ ಥರ ಆದರೆ ನಿಮಗೆ 3 ಮೀಟರ್ಸೇ ಸಾಕು. ನಮಗೆ ಇದು ಹಿಪ್ ಸೈಜ್ ಬಂದುಬಿಟ್ಟು 44 ಸೈಜ್ ಆಗಿರೋದ್ರಿಂದ ಇಲ್ಲಿ ನಾನು 4 ಮೀಟರ್ಸ್ ಕ್ಲಾತ್ ತೊಗೊತಾ ಇದ್ದೀನಿ. ಥರ 4 ಮೀಟರ್ಸ್ ಕ್ಲಾತ್ನ ಮೆಷರ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ನಮ್ಮ 4 ಮೀಟರ್ಸ್ ಕ್ಲಾತ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಮಗೆ ಇದು ಲೆಂತ್ ಬಂದುಬಿಟ್ಟು 42 ಸೈಜು ಲೆಂತು. ಅದರಲ್ಲಿ 2 ಇಂಚಸ್ ಮೇಲೆ ಬೆಲ್ಟ್ಗೆ ಹೋಗುತ್ತೆ, ಅದರಿಂದ ನಾನಿಲ್ಲಿ 40 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಎಷ್ಟು ಉದ್ದ ಇದ್ದರೆ ಅದರಲ್ಲಿ 2 ಇಂಚ್ ಲೆಸ್ ಮಾಡಿ ಕೆಳಗಡೆ ಬಾಟಮ್ ಪೀಸ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಮಗೆ ಎಕ್ಸ್ಟ್ರಾ ಮೇಲೆ ಸ್ಟಿಚ್ಚಿಂಗ್ಗೋಸ್ಕರ ಒಂದು 1/2 ಇಂಚ್ ತಗೊಳ್ಳೋಣ. 40 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೋಸ್ಕರ ತಗೊಳ್ಳಿ. ಇವಾಗ ಈ 2 ಮಾರ್ಕ್ಗೆ ಸ್ಕೇಲಿಂದ ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮ್ಗೆ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬಾಟಮಲ್ಲಿ ಹೆಚ್ಚು ಕಡಿಮೆ ಇಲ್ದಂಗೆ ನೋಡ್ಕೊಳ್ಳಿ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಮೇಲೆ 2 ಇಂಚು ಬೆಲ್ಟ್ ಬರುತ್ತೆ ನಮಗೆ. 2 ಇಂಚು ಬೆಲ್ಟ್ ಹೋದರೆ 40 ಇಂಚಸ್ಗೆ ಕಟ್ ಮಾಡಿದ್ದೀನಿ. ನೋಡಿ, ಇದು ಮೇಲೆ ಬೆಲ್ಟ್ಗೋಸ್ಕರ ನಮಗೆ 44 ಇಂಚಸ್ ಹಿಪ್ ಸೈಜ್ ಅಲ್ವಾ. ನಮಗೆ 44 ಇಂಚಸ್ಸು ಫಸ್ಟ್ ಮೆಷರ್ ಮಾಡಿಕೊಂಡು ನೋಡಿ 44 ಇಂಚಸ್ ರೆಡಿ. ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ತಗೋಬೇಕು. 44 ಇಂಚಸ್ ನಮಗೆ ರೆಡಿ ಬೇಕು, ಅದಕ್ಕೆ ಸ್ಟಿಚ್ಚಿಂಗ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. 44 + 2 ಇಂಚಸ್ 46 ಇಂಚಸ್ಸು ಬಾರ್ಡರ್ನ ನಾನಿಲ್ಲಿ ಕಟ್ ಮಾಡಿ ತಗೊತಾ ಇದ್ದೀನಿ. ಟೋಟಲ್ ಆಗಿ 46 ಇಂಚಸ್ ಬಾರ್ಡ್ರ್ ಉದ್ದನ್ನು ತಗೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿರೋ ಬಾರ್ಡರ್ನ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ಹೆಚ್ಚು ಕಡಿಮೆ ಇಲ್ದಂಗೆ ಮೇಲೆ ಫೋಲ್ಡ್ ಮಾಡ್ಕೊಂಬಿಟ್ಟು ನಮಗೆ ರೆಡಿ ಬಾರ್ಡ್ರ್ ಬಂದುಬಿಟ್ಟು 4 ಇಂಚಸ್ ಬೇಕು. ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ 5 ಇಂಚಸ್ ತಗೊತಾ ಇದ್ದೀನಿ. ನಮಗೆ ರೆಡಿ ಮೇಲೆ ಬೆಲ್ಟ್ 2 ಇಂಚಸ್ ಬೇಕು. ಇದು ಡಬಲ್ ಫೋಲ್ಡಿಂಗ್ ಮಾಡ್ಕೊತೀವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 5 ಇಂಚಸ್ ತಗೊತಾ ಇದ್ದೀನಿ. ಇಲ್ಲಿ ಅಗಲ 5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ನಾವು 1/2 ಇಂಚ್ ಕಚ್ಚು ಬಿಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಬಾರ್ಡರ್ ಬಂದುಬಿಟ್ಟು 2 ಇಂಚಸ್ ಬರುತ್ತೆ. ಬೆಲ್ಟ್ 2 ಇಂಚಸ್ ಅಗಲು ಬರುತ್ತೆ. ನೋಡಿ, ಇವಾಗ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ನಾನು. ಇದು ಎಷ್ಟು ಉದ್ದ ಇದೆ ಅಂತ ನೋಡೋಣ. ನಾನಿಲ್ಲಿ ಪಾಲಿಸ್ಟರ್ ತೊಗೊಂಡಿದ್ದೀನಿ. ಅದನ್ನು ಇಲ್ಲ ಕ್ಲೀನಾಗಿ ಈ ಥರ ಫೋಲ್ಡಿಂಗ್ ಮಾಡಿಟ್ಕೊಂಡು ಇವಾಗ ಇದರ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 40 ಸೈಜ್ ಇದೆ. ನಾವು ಬಾಡಿ ಪೀಸು 40 ಇಂಚಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು 1-2 ಇಂಚು ಕಡಿಮೆ ತಗೊಳ್ಳೋಣ. 38 ಇಂಚಸ್ ತಗೊಳ್ಳೋಣ. ಯಾವಾಗಲೂ ಬಾಡಿ ಪೀಸ್ಗಿಂತ
ಲೈನಿಂಗ್ ಪೀಸು ಒಂದು 2-3 ಇಂಚಸ್ ಕಡಿಮೆ ಇರಬೇಕು. 2 ಇಂಚಸ್ ಕಡಿಮೆ ತಗೊಂತಾ ಇದ್ದೀನಿ ನಾನು ಇಲ್ಲಿ. ಇದನ್ನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಬಿಡೋಣ. ನಾನು ಬಾಡಿ ಪೀಸ್ 4 ಮೀಟರ್ಸು, ಲೈನಿಂಗ್ ಪೀಸು 2 ಮೀಟರ್ಸ್ ತಗೊಂಡಿದ್ದೀನಿ. ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲೈನಿಂಗ್ ಪೀಸನ್ನು ಕಟ್ಟಿಂಗ್ ಆಗೋಯ್ತು. ನೋಡಿ, ಲೈನಿಂಗ್ ಪೀಸು, ಬಾಡಿ ಪೀಸು, ಮೇಲೆ ಬೆಲ್ಟ್ಗೋಸ್ಕರ. ಈಗ ಕಟ್ಟಿಂಗ್ ಆಗೋಯ್ತಲ್ಲ, ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾನು ಫಸ್ಟು ಲೈನಿಂಗ್ ಪೀಸ್ ತಗೊತಾ ಇದ್ದೀನಿ. ಲೈನಿಂಗ್ ಪೀಸ್ ತಗೊಂಡ್ಬಿಟ್ಟು ಬಾಟಮ್ ಸೈಡು ಈ ಥರ ಹಾಫ್ ಅನ್ ಇಂಚು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ವಿಡಿಯೋ ಅನ್ನೋದನ್ನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಬಾಟಮ್ ಸ್ಟಿಚ್ ಆಗೋಯ್ತು. ಇವಾಗ ಮೇಲೆ ಸೈಡು ನಾವು ಫ್ರಿಲ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ದೂರ ದೂರಕ್ಕೆ ಫ್ರಿಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಬಾಡಿ ಪೀಸ್ 4 ಮೀಟರ್ಸು, ಲೈನಿಂಗ್ ಪೀಸ್ 2 ಮೀಟರ್ಸೇ ತಗೊಂಡಿದ್ದೀನಿ. ಯಾಕಂದರೆ ನಾವು ಲೈನಿಂಗ್ ಪೀಸನ್ನು 4 ಮೀಟರ್ಸ್ ತಗೊಂಡ್ರೆ ಲಂಗ ವೇಟ್ ಜಾಸ್ತಿ ಆಗುತ್ತೆ, ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಈಗ ನಾವು 2 ಮೀಟರ್ಸ್ನೇ ಈ ಥರ ಸ್ವಲ್ಪ ದೂರ ದೂರ ಫ್ರಿಲ್ಸ್ ಮಾಡಿಕೊಂಡ್ರೆ ಸಾಕು. ಬಾಡಿ ಪೀಸ್ ಎಷ್ಟು ತೊಗೊಂಡ್ರೆ ಲೈನಿಂಗ್ ಪೀಸ್ ಅಷ್ಟೇ ತೊಗೋಬೇಕಂತ ಏನಿಲ್ಲ, 2 ಮೀಟರ್ಸ್ ಲೈನಿಂಗು ಸಾಕು. ನೋಡಿ, ಈ ಥರ ಸ್ವಲ್ಪ ದೂರ ದೂರಕ್ಕೆ ಫ್ರಿಲ್ ಮಾಡ್ಕೊತಿದ್ದೀನಿ. ಮೇಲೆ ಕಚ್ಚೆ ನಾನು 1/2 ಇಂಚ್ ಬಿಡ್ತಾ ಇದ್ದೀನಿ. ಮೇಲೆ 1/2 ಇಂಚ್ ಕಚ್ಚೆ ಬಿಟ್ಕೊಂಡ್ರೆ ಸಾಕು. ನೋಡಿ, ಫಿಲ್ ಮಾಡ್ಕೊಂಡು ಆಗೋಯ್ತು. ಒಂದ್ಸಲ ನಾವು ಮೆಷರ್ಮೆಂಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮೇಲೆ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಬಿಟ್ಬಿಡಿ, 1 ಇಂಚ್ ಬಿಟ್ಬಿಟ್ಟು ಮೆಷರ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ಗೋಸ್ಕರ 1 ಇಂಚ್ ಬಿಟ್ಬಿಟ್ಟು ಇವಾಗ ನಮಗೆ ಇದು 44 ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಫಿಲ್ಲೆಲ್ಲ ಇಟ್ಕೊಂಡಾಗಿದ್ಮೇಲೆ ನೋಡಿ, 44 ಇಂಚಸ್ ಬಂದಿದೆ. 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ತಗೊಂಡಿದ್ದೀವಿ. ಇವಾಗ ನಾವು ಈ ಲೈನಿಂಗ್ ಪೀಸು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಬಾಡಿ ಪೀಸ್ ತಗೊಳ್ಳೋಣ. ನೋಡಿ, ಬಾಡಿ ಪೀಸಲ್ಲಿ ನಾನು ಮೇಲೆ 1 ಇಂಚು ಸ್ಟಿಚಿಂಗ್ಗೋಸ್ಕರ ಬಿಟ್ಬಿಟ್ಟು 2 ಇಂಚು ಫ್ರಿಲ್ನ ಮಾಡ್ಕೊಂಡಿದ್ದೀನಿ. 2 ಇಂಚಸ್ ಫ್ರಿಲ್ ಮಾಡ್ಕೊಂಡಿದ್ದೀನಿ. 2 ಇಂಚಸ್ ಫ್ರಿಲ್ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ಫ್ರಿಲ್ಲು. ನೋಡಿ, ನಮ್ಮ ಫಸ್ಟ್ ಮಾಡ್ಕೊಂಡಿರೋ ಫ್ರಿಲ್ ಕೆಳಗಡೆಗೆ ನಮ್ಮ ಎರಡನೇ ಫ್ರಿಲ್ಲು ಒಂದು 1/2 ಇಂಚ್ ಆದರೂ ಒಳಗಡೆಗೆ ಹೋಗಬೇಕು. ಒಂದು 1/2 ಇಂಚು ನಾವು ಫಸ್ಟ್ ಮಾಡ್ಕೊಂಡಿರೋ ಫ್ರಿಲ್ ಒಳಗಡೆಗೆ ಹೋಗೋ ಥರ ಇಟ್ಕೊಳ್ಳಿ. ಒಂದು ಫ್ರಿಲ್ ಪಕ್ಕದಲ್ಲಿ ಫ್ರಿಲ್ ಅಲ್ಲ, ಒಂದು ಫ್ರಿಲ್ ಕೆಳಗಡೆಗೆ ಒಂದು 1/2 ಇಂಚು ಫ್ರಿಲ್ ಹೋಗೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ಥರ ಒಳಗಡೆ 1/2 ಇಂಚ್ ಹೋಗಬೇಕು. ಮೇಲೆ ಕಚ್ಚೆ ಅಂತೂ ಒಂದು 1/2 ಇಂಚ್ ಬಿಟ್ಕೊಳ್ಳಿ ಸಾಕು. ಈ ಥರ ಎಲ್ಲ 2-2 ಇಂಚಸ್ ಬರೋ ಥರ ಫ್ರಿಲ್ ಮಾಡ್ಕೊಳ್ಳೋಣ ಇರೋ ಪೀಸ್ನ ಫುಲ್ಲು. ಆದಷ್ಟು ಒಂದು ಫ್ರಿಲ್ ಕೆಳಗಡೆ ಒಂದು ಫ್ರಿಲ್ 1/2 ಇಂಚ್ ಹೋಗೋ ಥರ ನೋಡ್ಕೊಳ್ಳಿ. ಅದೇ ಥರ ಫ್ರಿಲ್ಸ್ ಎಲ್ಲ ಒಂದೇ ಮೆಷರ್ಮೆಂಟ್ ಬರಬೇಕು. ಒಂದು ಫ್ರಿಲ್ ಚಿಕ್ಕದು, ಒಂದು ಫ್ರಿಲ್ ದೊಡ್ಡದು ಇಲ್ಲಿ ಬರೋ ಥರ ನೋಡ್ಕೋಬೇಡಿ. ನೋಡಿ, ಲಾಸ್ಟ್ ಫ್ರಿಲ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಫ್ರಿಲ್ ಆಗಿದ್ಮೇಲೆ 1 ಇಂಚು ಕ್ಲಾತ್ ಈ ಥರ ಎಕ್ಸ್ಟ್ರಾ ಬರಬೇಕು. ಎಡ್ಜಲ್ಲಿ ಫ್ರಿಲ್ ಎಡ್ಜ್ ಆಗಬಾರ್ದು, 1 ಇಂಚ್ ಕ್ಲಾತ್ ಎಡ್ಜ್ ಆಗಬೇಕು. ನೋಡಿ,
ಫ್ರಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಒಂದೇ ಮೆಷರ್ಮೆಂಟಲ್ಲಿ ಇರಬೇಕು ಫ್ರಿಲ್ಸ್ ಎಲ್ಲ, ಆವಾಗಲೇ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ಇದು ಮೆಷರ್ಮೆಂಟ್ ನೋಡ್ಕೊಳ್ಳೋಣ, 44 ಬರುತ್ತಂತ. 1 ಇಂಚ್ ಮೇಲೆ ಕಚ್ಚಾಗೋಸ್ಕರ ಬಿಟ್ಬಿಟ್ಟು ಸ್ಟಿಚಿಂಗೋಸ್ಕರ 44 ಬರುತ್ತಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, 44 ಬಂದಿದೆ. 1 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ. ಇವಾಗ ನೋಡಿ ಈ ಪ್ರಿಲ್ಸ್ಗೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಗೆ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ. ನೋಡಿ ಮೇಲೆಯಿಂದ ಕೆಳಗಡೆಗೆ 4 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು, ಎಲ್ಲ ಪ್ರಿಲ್ಸ್ಗೂ ಮಾರ್ಕ್ ಮಾಡ್ತಾ ಇಲ್ಲ, ಒಂದು 2 ಪ್ರಿಲ್ಸ್ ಮಾತ್ರ ಮಾರ್ಕ್ ಮಾಡಿದ್ದೀನಿ. ನಾನು ಹಾಗೆ ಹಾಕ್ಕೊತಿದ್ದೀನಿ. ನಿಮ್ಗೆ ಹಾಗೆ ಹಾಕೋಕ್ಕಾಗಲ್ಲ ಅಂದರೆ ಎಲ್ಲ ಪ್ರಿಲ್ಸ್ಗೂ ನೀವು ಈ ಥರ ಮಾರ್ಕ್ ಮಾಡ್ಕೊಬೋದು. ನೋಡಿ ಈ ಥರ ಪ್ರಿಲ್ಲು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಪ್ರಿಲ್ನ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ಎಡ್ಜಲ್ಲಿ ಸ್ಟಿಚ್ ಹಾಕಬೇಕು. ನಾವು ಎಲ್ಲಿ ಮಾರ್ಕ್ ಹಾಕಿದ್ವೋ ಅಲ್ಲಿ ತನಕನೇ ಹಾಕೋಬೇಕು. ಇಲ್ಲಿ ಚೆನ್ನಾಗಿ ರಫ್ ಹೊಡ್ಕೊಳ್ಳಿ, ರಫ್ ಮಾಡ್ಕೊಂಡಿಲ್ಲ ಅಂದರೆ ಬಿಚ್ಚೋಗ್ಬಿಡುತ್ತೆ. ಪ್ರತಿಯೊಂದು ಪ್ರಿಲ್ಗೂ ರಫು ಕಂಪಲ್ಸರಿ. ನೋಡಿ ನಾನು ಪ್ರತಿಯೊಂದು ಪ್ರಿಲ್ಗೂ ಈ ಥರ ಸ್ಟಿಚ್ ಹಾಕಿದ್ದೀನಿ. ಇದೇ ಥರ ಸ್ಟಿಚ್ ಹಾಕೋಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಐರನ್ ಮಾಡ್ದಂಗೆ ಇದೆ. ನಾವು ಈ ಸ್ಟಿಚ್ಚು ಹಾಕ್ಕೊಂಡ್ರೆ ನಮ್ಮ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ನಾವು ಬಾಡಿ ಪೀಸು ಲೈನಿಂಗ್ ಪೀಸ್ ಎರಡೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಸಮ ಇಟ್ಕೊಂಬಿಟ್ಟು ಮೇಲೆ 1/2 ಇಂಚು ಕಚ್ಚ ಬಿಟ್ಕೊಂಡು ಸ್ಟ್ರೈಟಾಗಿ ಅಟ್ಯಾಚಿಂಗ್ ಮಾಡ್ಕೊಂಡು ಬಂದ್ಬಿಡಿ. ಬಾಡಿ ಪೀಸ್ ಲೈನಿಂಗ್ ಪೀಸ್ಗೆ ಅಟ್ಯಾಚಿಂಗ್ ಮಾಡ್ಕೊಂಬಂದ್ಬಿಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ಇಂಟ್ರೆಸ್ಟೂ ಇರಲ್ಲ ವಿಡಿಯೋ ಮೇಲೆ. ನೋಡಿ ಎಡ್ಜಲ್ಲಿನೂ ಸಮ ಬರಬೇಕು, ಬಾಡಿ ಪೀಸು ಲೈನಿಂಗ್ ಪೀಸ್ ಎರಡು ಸಮ ಬರಬೇಕು, ಹೆಚ್ಚು ಕಡಿಮೆ ಬರ್ದಂಗೆ ನೋಡ್ಕೊಳ್ಳಿ. ಇವಾಗ ಬಾಡಿ ಪೀಸು ಲೈನಿಂಗ್ ಪೀಸ್ ಎರಡು ಅಟ್ಯಾಚಿಂಗ್ ಆಗೋಯ್ತು. ಈ ಥರ ಡಬ್ಬಲಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಒಳಗಡೆ ಸೈಡ್ ಇಟ್ಕೊಂಡಿದ್ದೀನಿ ನಾನು ಲೈನಿಂಗ್ ಸೈಡು. ಈಗ 4 ಪೀಸಸ್ಸು ಈ ಥರ ಎಡ್ಜಸ್ಸು ಕ್ಲೀನಾಗಿ ಇಟ್ಕೊಳ್ಳಿ. ಸೈಡು ಎಡ್ಜಸ್ಸೂ ಸಮ ಇರಬೇಕು, ಅದೇ ಥರ ಮೇಲೆನೂ ಸಮ ಇರಬೇಕು. ಈ ಥರ ಇಟ್ಕೊಂಬಿಟ್ಟು 5 ಇಂಚಸ್ಗೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೇಲೆಯಿಂದ 5 ಇಂಚಸ್ ಕೆಳಗಡೆಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 1 ಇಂಚು ಒಳಗಡೆಗೆ ಇನ್ನೊಂದು ಮಾರ್ಕು. ನೋಡಿ ಮೇಲೆಯಿಂದ 5 ಇಂಚಸ್ಗೆ ಒಂದು ಮಾರ್ಕು, ಆ 5 ಇಂಚಸ್ಗೆ 1 ಇಂಚು ಒಳಗಡೆಗೆ ಒಂದು ಮಾರ್ಕು ಮಾಡಿಕೊಂಡು ಇವಾಗ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 1 ಇಂಚ್ಗೆ 5 ಇಂಚ್ ಬಿಟ್ಬಿಟ್ಟು ಮೇಲೆ 5 ಇಂಚ್ಗೆ ಸ್ಟಿಚ್ ಹಾಕಬಾರ್ದು. ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು. ಇವಾಗ 4 ಪೀಸು ಸಮ ಇಟ್ಕೊಳ್ಳಿ, 1 ಪೀಸ್ ಹಿಂದೆ ಮುಂದೆ ಇಲ್ದಂಗೆ. ಸ್ಟಾರ್ಟಿಂಗಲ್ಲಿ ಮಾತ್ರ 1 ಇಂಚ್ ಕಚ್ಚ ಬಿಡಬೇಕು, ಹೋಗ್ತಾ ಹೋಗ್ತಾ ನಾವು 1/2 ಇಂಚ್ ಬಿಟ್ಕೊಂಡ್ರೂ ಸಾಕು. ನಾಲ್ಕು ಪೀಸು ಸೇರಿಸಿ ಸ್ಟಿಚ್ ಹಾಕ್ಕೋಬೇಕು. ಹೆಚ್ಚಲ್ಲಿ ಹೆಚ್ಚು ಕಡಿಮೆ ಬರ್ದಂಗೆ ನೋಡ್ಕೊಳ್ಳಿ, ಡೌನ್ ಬರ್ದಂಗೆ ಕ್ಲೀನಾಗಿ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಲ್ಲಿ. ಇದಕ್ಕೆ ನಾವು ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾವು ಮೇಲೆ 5 ಇಂಚಸ್ ಬಿಟ್ಟಿದ್ದೀವಲ್ಲ ಅದನ್ನು ನೋಡಿ, 1 ಇಂಚ್ ಕಚ್ಚ ಬಿಟ್ಟಿದ್ದೀವಲ್ಲ ಅದನ್ನು ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. 1/2 ಇಂಚ್ ಒಂದು ಫೋಲ್ಡಿಂಗು, 1/2 ಇಂಚ್ ಒಂದು ಫೋಲ್ಡಿಂಗು. ಕೆಳಗಡೆ ಇರೋ ಪೀಸ್ನ ನಾನು ಒಳಗಡೆಗೆ ತಲುಬಿಟ್ಟಿದ್ದೀನಿ, 2 ಪೀಸು ಸೇರಿಸಿ ಹಾಕ್ಕೋಬೇಡಿ. ಓನ್ಲಿ ಮೇಲೆ ಇರೋ ಪೀಸ್ ಮಾತ್ರ ನಾನು ಸ್ಟಿಚ್ ಹಾಕ್ತಿರೋದು ಇವಾಗ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿ ತನಕ ಮಾಡ್ಕೋಬೇಕು. 2 ಪೀಸನ್ನು ಸೇರಿಸಿ ಹಾಕಬೇಡಿ, ಕೆಳಗಡೆ ಇರೋ ಪೀಸ್ನ ಒಳಗಡೆಗೆ ತಲ್ಕೊಬಿಟ್ಟು ಈ ಮಾರ್ಕ್ ತನಕನೇ ನಾವು ಸ್ಟಿಚ್ ಹಾಕ್ಕೋಬೇಕು ಕರೆಕ್ಟಾಗಿ.
ಇತರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ನಾವು ಮಾರ್ಕ್ ಎಲ್ಲ ಹಾಕೊಂಡಿದೀವು ಅಲ್ಲಿ ಕರೆಕ್ಟ್ ಆಗಿ ನೀಡಲ್ಲಿ ಇಳಿಸಿಬಿಟ್ಟು ಕೆಳಗಡೆ ಇಳಿಸಿಬಿಟ್ಟು ಇತರ ಟರ್ನ್ ಮಾಡ್ಕೊಳ್ಳಿ ಎರಡನೇ ಪೀಸ್ ಇದೆಲ್ಲ ಅದನ್ನ ಇತರ ಓಪನ್ ಮಾಡ್ಕೊಂಡು ಇವಾಗ ಈ ಕಡೆ ಇರೋ 1 ಇಂಚ್ ಪೀಸ್ನ ಈ ತರ ಡಬಲ್ ಫೋಲ್ಡಿಂಗ್ ಹಾಫ್ ಆನ್ ಇಂಚ್ ಒಂದು ಫೋಲ್ಡಿಂಗ್ ಹಾಫ್ ಆನ್ ಇಂಚ್ ಒಂದು ಫೋಲ್ಡಿಂಗ್ ಡಬಲ್ ಫೋಲ್ಡಿಂಗ್ ಬರುತ್ತೆ ಫೋಲ್ಡಿಂಗ್ ಮಾಡ್ಕೊಂಡು ನಾನು ನೋಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದೀನಿ ಈ ತರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೊಂಡು ಮತ್ತೆ ನೀಡಿನ ಕೆಳಗಡೆ ಎಳಿಸಿಬಿಟ್ಟು ಈ ತರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ನೋಡಿ ಹಾಫ್ ಆನ್ ಇಂಚ್ ಗೆ ಒಂದು ಫೋಲ್ಡಿಂಗ್ ಇನ್ನೊಂದು ಹಾಫ್ ಆನ್ ಇಂಚ್ ಗೆ ಒಂದು ಫೋಲ್ಡಿಂಗ್ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಸ್ಟಿಚ್ ಬರಲಿಲ್ಲ ಇನ್ನೊಂದು ಸ್ಟಿಚ್ ಹಾಕ್ತೀನಿ ನೋಡಿ ಈ ತರ ಬಂದಿದೆ ನಾವು ಇವಾಗ ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಹಾಕೋಣ ಈ ಎಡ್ಜ್ ಅಲ್ಲಿ ಈ ಸ್ಟಿಚ್ ಹಾಕೊಂಡ್ರೆ ಫಿನಿಶಿಂಗ್ ಕ್ಲೀನ್ ಆಗಿ ಕಾಣುತ್ತೆ ಕಿನಾರಿ ಅಂತಾರೆ ಇದನ್ನ ಎಡ್ಜಲ್ಲಿ ಹಾಕೋರಲ್ಲ ಎಡ್ಜಲ್ಲಿ ಹಾಕೊಂಡು ಸೆಂಟ್ರಲ್ಲಿ ನೀಡಲ್ ಇಳಿಸ್ಬಿಟ್ಟು ಈ ಥರ ಟರ್ನ್ ಮಾಡಿಕೊಂಡು ಈ ಕಡೆನೂ ಒಂದೇ ಥರ ಹಾಕೋಬೇಕು ಈ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇತರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಬಟನ್ ಪೀಸ್ನ ಸೆಂಟರ್ ಅಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಇದು ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಯೂಸ್ ಆಗುತ್ತೆ ನೋಡಿ ನಾನು ಬಾರ್ಡರ್ನೂ ಇತರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಒಂದು ನ್ಯಾಚ್ ಹಾಕೊಳ್ಳೋಣ ಆವಾಗ ಒಂದು ಕಡೆ ಹೆಚ್ಚು ಕಡಿಮೆ ಅಂತೂ ಬರಲ್ಲ ಬೆಲ್ಟಿಂಗ್ ಬೆಲ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಯೂಸ್ ಆಗುತ್ತೆ ನೋಡಿ ಲೈನಿಂಗ್ ಕಡೆ ಬಾರ್ಡರ್ನ ಈ ಥರ ಇಟ್ಕೊಂಡ್ಬಿಟ್ಟು ಮೇಲೆ ಒಂದು ಇಂಚು ನೋಡಿ ಒಂದು ಇಂಚನ್ನ ಈ ಥರ ಹಿಂದಕ್ಕೆ ಫೋಲ್ಡ್ ಮಾಡಿ ಇಟ್ಕೋಬೇಕು ನೋಡಿ ಬಾರ್ಡರ್ ಉಲ್ಟಾಲ್ಲಿ ಇಟ್ಕೊಂಡಿದ್ದೀನಿ ನಾನು ಸೀದಾ ಸೈಡು ಕೆಳಗಡೆಗಿದೆ ನೋಡಿ ಲೈನಿಂಗ್ ಸೈಡು ಬಾರ್ಡರ್ ಇಟ್ಕೊಂಡ್ಬಿಟ್ಟು ಒನ್ ಇಂಚು ಮೇಲೆ ಹಿಂದಕ್ಕೆ ಫೋಲ್ಡ್ ಮಾಡಿಕೊಂಡು ಹಾಫ್ ಆನ್ ಇಂಚು ಕಚ್ಚಾ ಬಿಟ್ಬಿಟ್ಟು ಸ್ಟ್ರೈಟಾಗಿ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ನೋಡಿ ಸೆಂಟರ್ ನ್ಯಾಚ ಹಾಕಿರೋದು ಎರಡು ಸೆಂಟ್ರಿಗೆ ಬರಬೇಕು ಬಾರ್ಡರ್ ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಡ್ಜಲ್ಲಿ ಈ ಥರ ಎಕ್ಸ್ಟ್ರಾ ಇರೋ ಕ್ಲಾತ್ನ ಈ ಥರ ಹಿಂದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಹಿಂದಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಇದನ್ನು ಟರ್ನ್ ಮಾಡಿಬಿಟ್ಟು ನಾನು ಸೀದಾ ಸೈಡಲ್ಲಿ ಬಾರ್ಡ್ರನ್ನ ಟಾಪ್ ಸೈಡ್ಗೆ ತಿರುಗಿಸ್ಕೊಂಬಿಟ್ಟು ನಾವು ಮೊದಲು ಹಾಕಿದ್ದೀವಲ್ಲ ಅಟ್ಯಾಚಿಂಗ್ ಸ್ಟಿಚ್ಚು ಅದಕ್ಕೆ ಕಾಣ್ದಂಗೆ ಈ ಸ್ಟಿಚ್ಚು ಹಾಕ್ಕೊಂಡು ಹೋಗ್ಬೇಕು ನೋಡಿ ಹಾಫ್ ಆನ್ ಇಂಚ್ ಒಳಗಡೆಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಕಚ್ಚನ ಹಾಫ್ ಆನ್ ಇಂಚ್ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನಾವು ಫಸ್ಟ್ ಹಾಕಿರೋ ಪೀಸ್ ಸ್ಟಿಚಿಂಗ್ ಕಾಣ್ದಂಗೆ ಅಟ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಡ್ಜಲ್ಲಿ ಇಂಚ್ ಕ್ಲಾತ್ ಇದೆಯಲ್ಲ ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ಅಟ್ಯಾಚಿಂಗ್ ಮಾಡಬೇಕಾದ್ರೆ ನಾವು ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ವಿ ಅದೇ ಥರ ಈಗ ಇಲ್ಲಿನ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಫಿನಿಷಿಂಗ್ ನೀಟಾಗಿ ಬರೋ ಥರ ನೋಡ್ಕೊಳ್ಳಿ ಎಡ್ಜಲ್ಲಿನೂ ಹೆಚ್ಚು ಕಡಿಮೆ ಬರ್ತಂಗೆ ಫಿನಿಷಿಂಗ್ ನೀಟಾಗಿ ಬರಬೇಕು ಬೆಲ್ಟು
ಅಟ್ಯಾಚಿಂಗ್ ಆಗೋಯ್ತು. ನೋಡಿ, ನಾವು ಮೊದಲು ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ಲ ಆ ಸ್ಟಿಚ್ ಪಕ್ಕದಲ್ಲೇ ಒಂದು 1/4 ಇಂಚ್ ಬಿಟ್ಬಿಟ್ಟು ನಾನು ಇನ್ನೂ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಬೆಲ್ಟ್ ಫಿನಿಷಿಂಗು ಕ್ಲೀನಾಗಿ ಕಾಣುತ್ತೆ, ಬೆಲ್ಟೂ ಸ್ವಲ್ಪ ಸ್ಟಿಫಾಗಿ ಕಾಣುತ್ತೆ. ನೋಡಿ, ನಮ್ಮ ಫೈನಲ್ ಲುಕ್ ಈ ಥರ ಬಂದಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ಥರ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.